ನಮಸ್ಕಾರ ವೀಕ್ಷಕರೇ, ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫೈ ಚಾನಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು, ಆರ್ಆರ್ ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ಆರ್ಟಿಒ ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವ್ದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಪಿಜಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ, ನೇರವಾಗಿ ಪ್ರವೇಶ ನೀಡಲಾಗುವುದು. ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮ್ಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರು. SAKA ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. With luxury rooms faculty, fully centralized AC halls, wide parking areas facilities. Visit SAKA Convention Hall, Shekhar Nagar, IP Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಿಡಿಒ ಪರೀಕ್ಷೆ, 12 ಜನರ ಮೇಲೆ ಕೇಸ್ ದಾಖಲಿಸಿರುವುದು ಖಂಡನೀಯ, ಉನ್ನತ ಮಟ್ಟದ ತನಿಖೆ ನಡೆಸಲಿ ಡಾಕ್ಟರ್ ರಜಾಕ್ ಉಸ್ತಾದ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನಡೆ ಖಂಡಿಸಿ 26ರಂದು ರಾಜ್ಯವ್ಯಾಪ್ತಿ ಜನಜಾಗೃತಿ ಅಭಿಯಾನ, ಕೆಜಿ ವೀರೇಶ್. ಗೋನಾಳ ಪ್ರತಿಷ್ಠಾನದಿಂದ ನವೆಂಬರ್ 24ರಂದು ಮಹಾಂತ ಶ್ರೀ ಸೇರಿ ಹಲವು ಪ್ರಶಸ್ತಿ ಪ್ರದಾನ, ಜಾನಪದ ಸಂಭ್ರಮ, ಡಾಕ್ಟರ್ ಶರಣಪ್ಪ ಗೋನಾಳ. ಇಪ್ಪತ್ತರಂದು ಕಂಬಳಿ, ನಾಗಿದೇವ ಮತ್ತು ಬೆಳಗು ನಾಟಕ ಕೃತಿಗಳ ಲೋಕಾರ್ಪಣೆ, ಗಣೇಶ್ ಅಮೀನ್ಗಡ. ಹೇರುಂಡಿ ಅರ್ಹ ನೆರೆ ಸಂತ್ರಸ್ತರಿಗೆ ಮನೆಗಳ ಹಕ್ಕುಪತ್ರ ವಿತರಣೆಗೆ ಒತ್ತಾಯಿಸಿ ಮನವಿ. ಫೆಡರಲ್ ಶಿಕ್ಷಣ ಸಂಸ್ಥೆ ವತಿಯಿಂದ ಅಂಧತ್ವವುಳ್ಳ ಮಕ್ಕಳಿಗೆ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ವಿತರಣೆ. ಮತ್ತು ಯಾರದ್ದೋ ಖಾತೆಗೆ ಪಿಂಚಣಿ ಹಣ ಜಮಾ, ಕಂದಾಯ ಇಲಾಖೆ ಎಡವಟ್ಟು, ಕಣ್ಣೀರು ಹಾಕಿದ ದಂಪತಿ. ವಾರ್ತೆಗಳ ವಿವರ. ಪಿಡಿಒ ಹುದ್ದೆಗಳಿಗೆ ನಡೆದ ಪರೀಕ್ಷೆಯಲ್ಲಿ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯ ಪರೀಕ್ಷೆ ಕೇಂದ್ರದಲ್ಲಿ ನಡೆದಿರುವ ಲೋಪಕ್ಕೆ 12 ಜನ ಅಭ್ಯರ್ಥಿಗಳ ವಿರುದ್ದ ಕೇಸ್ ದಾಖಲಿಸಿರುವುದು ಖಂಡನೀಯ ಕ್ರಮವಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ಸಿಐಡಿ ಇಲ್ಲ ಸಿಒಡಿ ತನಿಖೆಗೆ ವಹಿಸಬೇಕೆಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ಡಾ ರಜಾಕ್ ಉಸ್ತಾದ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರೀಕ್ಷೆ ದಿನದಂದು ಪರೀಕ್ಷಾ ಕೋಣೆಗೆ ಪ್ರಶ್ನೆ ಪತ್ರಿಕೆ ಪೂರೈಸುವಲ್ಲಿ ಆಗಿರುವ ಲೋಪವನ್ನು ಅಭ್ಯರ್ಥಿಗಳ ಮೇಲೆ ಹಾಕುವ ಪ್ರಯತ್ನ ಮಾಡಲಾಗಿದೆ. ಪ್ರತಿ ಕೋಣೆಯಲ್ಲಿ 24 ಜನರಿಗೆ 24 ಪ್ರಶ್ನೆ ಪತ್ರಿಕೆ ನೀಡಬೇಕಾಗಿರುವುದು ಪರೀಕ್ಷಾ ಮುಖ್ಯಸ್ಥರ ಜವಾಬ್ದಾರಿ. ಆದರೆ ಪರೀಕ್ಷಾ ಕೇಂದ್ರದೊಳಗೆ 12 ಪ್ರಶ್ನೆ ಪತ್ರಿಕೆ ನೀಡಿ ಇನ್ನುಳಿದ 12 ಜನರಿಗೆ ಪ್ರಶ್ನೆ ಪತ್ರಿಕೆ ವಿಳಂಬವಾಗಿ ನೀಡಿದ್ದಲ್ಲದೆ ಒಡೆದ ಪ್ರಶ್ನೆ ಪತ್ರಿಕೆ ಬಂಡಲ್ ನೋಡಿ ಅಭ್ಯರ್ಥಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪ ವ್ಯಕ್ತಪಡಿಸಿರುವುದೇ ಅಪರಾಧವೆಂಬಂತೆ ದೂರು ದಾಖಲಿಸಲಾಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ಪೂರೈಸುವುದು ಮುಖ್ಯಸ್ಥರ ಜವಾಬ್ದಾರಿಯಾಗಿದೆ. ಆಕಸ್ಮಿಕವಾಗಿ ನಡೆದ ಘಟನೆಯಂತೂ ಅಲ್ಲ. ಪರೀಕ್ಷಾ ಮುಖ್ಯಸ್ಥರ ವಿರುದ್ಧ ಕೇಸ್ ದಾಖಲಿಸುವ ಬದಲು ಪರೀಕ್ಷಾರ್ಥಿಗಳ ಮೇಲೆ ಕೇಸ್ ದಾಖಲಿಸಿ ಬೆದರಿಸುವ ಕೆಲಸ ಮಾಡಲಾಗಿದೆ. ಘಟನೆ ಸತ್ಯಾಸತ್ಯತೆಯನ್ನು ತನಿಖೆಗೆ ಒಳಪಡಿಸಿ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ಕೇಸ್ ದಾಖಲಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ ತನಿಖೆ ವಹಿಸಬೇಕು ಎಂದು ಆಗ್ರಹಿಸಿದರು. ಆ ಸಂದರ್ಭದಲ್ಲಿ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಒಂದಿಷ್ಟು ಗಲಾಟೆ ಆಗಿ ಅಲ್ಲಿ ಪರೀಕ್ಷೆ ಬರೆಯುವಂಥವ್ರು ಇನ್ನೂ ತೊಂದರೆ ಆಗಿದೆ. ಕೆಲವೊಬ್ಬರು ಪರೀಕ್ಷೆ ಎರಡನೇ ಪರೀಕ್ಷೆ ಬರಲಾರ್ದು ಕೂಡ ಹೋಗಿದ್ದಾರೆ. ಆದರೆ ತರಾತುರಿಯಲ್ಲಿ ಅಲ್ಲಿ ಆಡಳಿತ 12 ಜನ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದನ್ನ ನಾನು ಖಂಡಿಸ್ತೇನೆ. ಯಾಕಂದ್ರೆ ಆಗಿರುವ ಒಟ್ಟು ಬೆಳವಣಿಗೆಯನ್ನ ನೋಡಲಾರದೆ ಪ್ರಶ್ನೆ ಮಾಡಿದ್ದನ್ನೇ ತಪ್ಪು ಎಂದು ಭಾವಿಸಿ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅಲ್ಲಿ ಒಟ್ಟು ಆಗಿರೋದೇನು, 35 ರೂಮ್ಗಳಲ್ಲಿ ಪರೀಕ್ಷೆ ನಡೆದಿತ್ತು. 800ಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೀತಾ ಇದ್ರು. 35 ರೂಮ್ ಇದ್ದು ಪ್ರತಿ ರೂಮ್ನಲ್ಲಿ 24 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ರು. ಕ್ವಶನ್ ಪೇಪರ್ ಕೊಡುವಾಗ 12 ಪ್ರಶ್ನೆ ಪತ್ರಿಕೆ ಮಾತ್ರ ಒಂದೊಂದು ರೂಮಿಗೆ ಕಳಿಸಿದ್ದಾರೆ. ಅಂದ್ರೆ ಒಂದು ಬುಕ್ಲೆಟ್ ನಲ್ಲಿ 12 ಇರ್ತದೆ, ಅದು ಸೀಲ್ ಆಗಿರ್ತದೆ. ಪರೀಕ್ಷಾ ಕೊಠಡಿ ಒಳಗೆ ಹೋದ್ಮೇಲೆ ಆ ಸೀಲ್ ಅನ್ನ ಮಕ್ಕಳು ಸೈನ್ ತಗೊಂಡು, ಅಂದ್ರೆ ಒಂದು ಇಬ್ಬರು ಪರೀಕ್ಷಾರ್ಥಿಗಳ ಸೈನ್ ತಗೊಂಡು ಅದನ್ನ ಓಪನ್ ಮಾಡಬೇಕು. ಇದು KPSC ನಿಯಮ. ನೀವು ಒಂದೊಂದೇ ಬುಕ್ಲೆಟ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಪರೀಕ್ಷೆ ಪ್ರಾರಂಭ ಆಗಿದೆ, ಬೆಲ್ ಆಗಿದೆ, ಪ್ರಾರಂಭ ಆಗಿದೆ, ಒಂದೊಂದು ಬುಕ್ಲೆಟ್ ಎಲ್ಲಾ ಕಡೆ ಕೊಟ್ಟಿದ್ದೀರಿ. ಅದನ್ನ ಬುಕ್ಲೆಟ್ ಓಪನ್ ಮಾಡಿದರೆ 12 ಜನರಿಗೂ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿಲ್ಲ. ಇನ್ನ 12 ಜನರಿಗೆ ಕೊಟ್ಟಿಲ್ಲ, ರೂಮ್ ಇನ್ವಿಜಿಲೇಟರ್ ವೇಟ್ ಮಾಡಿದ್ದಾರೆ, ಇನ್ನೊಂದು ಬರಬೇಕು. ಅವ್ರು ಇದನ್ನ ಬಿಟ್ಟು ಹೋಗಿ ತರ್ಲಿಕ್ಕೆ ಆಗೋದಿಲ್ಲ. ರೂಮ್ ಇನ್ವಿಜಿಲೇಟರ್ಸ್ ವೇಟ್ ಮಾಡಿದ್ದಾರೆ ಇನ್ನೊಂದು ಬುಕ್ಲೆಟ್ ಬರಬೇಕು ಅಂತ. ಒಂದು 15 ನಿಮಿಷ ಆದ್ಮೇಲೆ ಒಂದು ರೂಮಿಗೆ ಆಲ್ರೆಡಿ ಓಪನ್ ಆಗಿರುವಂತ ಬುಕ್ಲೆಟ್ ಬಂದಿದೆ ಎನ್ನುವಂತದ್ದು ಆ 24 ಜನ ವಿದ್ಯಾರ್ಥಿಗಳು ಸಮ್ಮುಖದಲ್ಲಿ ಗೊತ್ತಾಗಿರುತ್ತೆ. ಅದ್ರಾಗ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು, ಇದು ನೀವು ಓಪನ್ ಮಾಡಿದ್ದನ್ನ ಯಾಕೆ ಕೊಡ್ತೀರಿ, ಎಲ್ಲಿ ಓಪನ್ ಮಾಡಿದ್ದೀರಿ, ನಮ್ಮದು ಓಪನ್ ಮಾಡಬೇಕು, ನೀವು ಬೇರೆ ಕಡೆ ಓಪನ್ ಮಾಡಿ ತಂದಿದ್ದೀರಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದು ವಿಕಲ್ಪಕ್ಕೆ ಹೋಗಿ ಅವೆಲ್ಲ ವಿದ್ಯಾರ್ಥಿಗಳಿಂದ ಕೂಡ ಈ ರೀತಿ ನೀವು ತಪ್ಪು ತಪ್ಪು ಬುಕ್ಲೆಟ್ ನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಆರೋಪ ಮಾಡಿ ಆ ವಿದ್ಯಾರ್ಥಿ ಪರೀಕ್ಷಾ ಕೊಠಡಿಯಿಂದ ಹೊರಗೆ ಬಂದಿದ್ದಾರೆ. ಆಗಿರುವ ಘಟನೆ ಇಷ್ಟು. ಇಲ್ಲಿ ತಪ್ಪೇ ಅದು, ಅದಾದ್ಮೇಲೆ ದೊಡ್ಡ ಗಲಾಟೆ ಆಗಿದೆ. ಬೇರೆ ಬೇರೆ ಸಂಘಟನೆಗಳು, ರಾಜಕಾರಣಿಗಳು ಎಲ್ಲ ಹೋಗಿದ್ದಾರೆ, ಅದೆಲ್ಲ ಆಗಿದೆ. ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮೂಲ ತಪ್ಪೆ ಅದು, ಆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೊದಲ ತಪ್ಪು. ಎಫ್ಐಆರ್ ಯಾರ್ಮೇಲೆ ಮಾಡಬೇಕು? ಆ ಗಲಾಟೆಗೆ ಉತ್ತೇಜನ ಆಗಿರುವಂತದ್ದೇ ನೀವು ಪ್ರಶ್ನೆ ಪತ್ರಿಕೆ ಸರಿಯಾಗಿ ಕೊಡದೇ ಇರೋದು ಒಂದು, ಸರಿಯಾದ ಸಮಯಕ್ಕೆ ಕೊಡದೇ ಇರೋದು ಒಂದು, ಎರಡನೇದು, ಮೂರನೇದು ಓಪನ್ ಆಗಿರುವಂಥದ್ದು. ಒಂದು ರೂಮ್ ನಲ್ಲಿ ಓಪನ್ ಮಾಡಿ ನೀವು ಇನ್ನೊಂದು ರೂಮಿಗೆ ಕೊಟ್ಟಿರ್ಬೋದು, ಬಟ್ ಯಾರ ರೂಮ್ ಪ್ರಶ್ನೆ ಪತ್ರಿಕೆ ಇದೆಯೋ ಅದೇ ರೂಮ್ ನಲ್ಲಿ ಓಪನ್ ಮಾಡಬೇಕಾಗಿತ್ತು. ನೀವು ಇಲ್ಲಿ ಓಪನ್ ಮಾಡಿ ಅಲ್ಲಿ ಕೊಟ್ಟು, ಅಲ್ಲಿ ಓಪನ್ ಮಾಡಿ ಇಲ್ಲಿ ಕೊಟ್ಟಿದ್ರೆ ಆ ಮಕ್ಕಳಿಗೆ ವಿಶ್ವಾಸ ಹೆಂಗ್ ಬರ್ತದೆ? ಈಗಾಗಲೇ ಕರ್ನಾಟಕದಲ್ಲಿ ಕಳೆದ 4 ವರ್ಷದಿಂದ ಪರೀಕ್ಷೆಗಳ ಬಗ್ಗೆ ಬಹಳಷ್ಟು ಸಂಶಯ ಇದೆ, ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನುವಂತ ಆತಂಕ ಇದೆ. ಅದನ್ನ ಸರಿಪಡಿಸ್ತಕ್ಕಂಥದ್ದನ್ನ ಎಲ್ಲರೂ ಮಾಡಬೇಕಾದಂಥದ್ದು, ಬಹಳ ಜಾಗರೂಕತೆಯಿಂದ ಮಾಡಬೇಕು. ನಿಮಗೆ ಕನಿಷ್ಠ ಜ್ಞಾನ ಇಲ್ಲ ಪರೀಕ್ಷಾ ಮುಖ್ಯಸ್ಥರಿಗೆ, ಕೇಂದ್ರದ ಮುಖ್ಯಸ್ಥರಿಗೆ. 24 ಜನ ಮಕ್ಕಳಿದ್ದಂತ ಒಂದು ಕೊಠಡಿಗೆ ನೀವು 12 ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ತೀರಿ. ಇದು ಒಂದು ರೂಮಿಗೆ ಆಗಿಲ್ಲ,
ಎಲ್ಲಾ 35 ರೂಮಿಗೂ 12 ಕಳಿಸಿದ್ರು. ಇದು ಆರು ಇದು ಸಣ್ಣ ಅಂದ್ರೆ ಬೈ ಮಿಸ್ಟೇಕ್ ಒಂದು ರೂಮಿಗೆ ಕೊಡದಾಗೆ ಮುಂದಕ್ಕೆ ಹೋಗ್ಯಾರ ಅಂತ ಹೇಳ್ಬೋದು. ನಾವು ಇಂಡಿವಿಜುವಲೇಟರ್ ಕೆಲಸ ಮಾಡಿದ್ದೇವೆ, ಒಂದು ರೂಮಿಗೆ ಕೊಡ್ಲಾಕೆ ಮುಂದಕ್ಕೆ ಹೋಗಿದ್ದಾರೆ ಅಥವಾ ಒಬ್ಬ ಹುಡುಗರು ಕ್ವಶನ್ ಪೇಪರ್ ಕೊಡ್ಲಾಕೆ ಮುಂದಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಒಂದಕ್ಕಲ್ಲ, ಎಲ್ಲಾ 35 ರೂಮ್ಗಳಿಗೂ ಕೂಡ ಒಂದೇ ಬಂಡಲ್ ಕಳಿಸಿದ್ದಾರೆ. ಒಂದು ಬಂಡಲ್ ಅಂದ್ರೆ 12 ಪೇಪರ್. ಈ ಸಂದರ್ಭದಲ್ಲಿ ಮೊಹಮ್ಮದ್ ಉಸ್ಮಾನ್ ಇದ್ದಾರೋ. ಕೇಂದ್ರ ಸರ್ಕಾರ ರೂಪಿಸಿದ್ದ 3 ಕರಾಳ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ನಡೆಸಿದ್ದ ಹೋರಾಟ, ರೈತ ಹೋರಾಟ 4 ವರ್ಷಗಳು ಸಂಧಿವೆಯಾದರೂ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಭರವಸೆ ಜಾರಿಗೊಳಿಸದೆ ಇರುವುದನ್ನು ಖಂಡಿಸಿ ಸಂಯುಕ್ತ ಹೋರಾಟ ಸಮಿತಿ ಮತ್ತು ಜಂಟಿ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನವೆಂಬರ್ 26ರಂದು ರಾಜ್ಯವ್ಯಾಪಿ ಜನಜಾಗೃತಿ ಅಭಿಯಾನ ನಡೆಸಲಾಗುತ್ತಿದ್ದು ಭಾಗವಾಗಿ ಜಿಲ್ಲೆಯಲ್ಲಿಯೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ಹೋರಾಟ ಸಮಿತಿ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 3 ಕಾಯ್ದೆಗಳು ಹಾಗೂ ಬೆಂಬಲ ಬೆಲೆ ಕಾಯ್ದೆ, ಕಾರ್ಮಿಕ ಸಂಹಿತೆಗಳು ರದ್ದುಗೊಳಿಸಲು 1 ತಿಂಗಳೊಳಗೆ ಇತ್ಯರ್ಥಪಡಿಸಲು ಲಿಖಿತ ಭರವಸೆ ನೀಡಲಾಗಿತ್ತು. ಆದರೆ 4 ವರ್ಷ ಕಳೆದರೂ ಸಭೆ ಕರೆಯದೇ ಇರುವುದರಿಂದ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಅಭಿಯಾನ ನಡೆಯಲಿದೆ. ರಾಜ್ಯ ಸರ್ಕಾರವು 3 ಕಾಯ್ದೆಯನ್ನು ರದ್ದುಗೊಳಿಸಿಲ್ಲ. ಬಿಜೆಪಿ ಸರ್ಕಾರದಿಂದ ಹಿಡಿದು ಕಾಂಗ್ರೆಸ್ ಸರ್ಕಾರದವರೆಗೆ ಕಾಯ್ದೆಗಳನ್ನು ರದ್ದುಗೊಳಿಸಲು ಮುಂದಾಗುತ್ತಿಲ್ಲ. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡದೇ ಇರುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು ಭಾಗವಹಿಸಲು ಮನವಿ ಮಾಡಿದರು. ನವೆಂಬರ್ 26ರಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರ್ಯಾಲಿ ನಡೆಯಲಿದೆ ಎಂದರು. ಇಡೀ ದೇಶಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ರೈತರು ಕಾರ್ಮಿಕರು ಸಂಘಟನೆಗಳ ಒಳಗೊಂಡಂತೆ ದೆಹಲಿಯ ಸುತ್ತಮುತ್ತ ಸುಮಾರು 13 ತಿಂಗಳುಗಳ ಕಾಲ ಇವತ್ತು ಹೋರಾಟವನ್ನು ನಡೆಸಿ ಒಂದು ಐತಿಹಾಸಿಕ ಹೋರಾಟವಾಗಿ ಆ ಒಂದು ಹೋರಾಟಕ್ಕೆ ಮಣಿದು ಏನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಕರಾಳ ಕಾಯ್ದೆಗಳನ್ನು ವಾಪಸ್ ಪಡೆದು ಆ ಒಂದು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ವಿಚಾರವಾಗಿ ಆಗಿರ್ಬೋದು ಮತ್ತು ಕಾರ್ಮಿಕ ಸಂಯುಕ್ತಗಳ ತಿದ್ದುಪಡಿ ಕಾಯ್ದೆಗಳೇನಿದೆ ಅವುಗಳ ಬಗ್ಗೆ ನಾವು 1 ತಿಂಗಳದೊಳಗಾಗಿ ನಾವು ಸಭೆಯನ್ನು ಕರೆದು ನಿಮ್ಮ ಉಳಿದ ಎಲ್ಲ ಬೇಡಿಕೆಗಳನ್ನು ಕೂಡ ನಾವು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನವನ್ನು ಲಿಖಿತವಾಗಿ ಮಾನ್ಯ ಮೋದಿ ಅವರು ಅವತ್ತಿನ ಹೋರಾಟ ಹಿಂಪಡೆಯುವ ಸಂದರ್ಭದಲ್ಲಿ ಕೊಟ್ಟಿದ್ದರು. ಸೊ ಇವತ್ತು 4 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ಅವರು ಆ ಒಂದು SKMನ ಒಂದು ಸಭೆಯನ್ನು ಕರೆದು ರೈತರ ಮತ್ತು ಕಾರ್ಮಿಕರ ಕಷ್ಟ ನೋವುಗಳು ಏನು ಅನ್ನುವಂಥ ವಿಚಾರಗಳಾಗಿ ಮಾತಾಡಲಿಕ್ಕೆ ಇವತ್ತು ಅವರು ಮುಂದಾಗಿದ್ದರು. ಸೊ ಅದನ್ನು ಖಂಡಿಸಿ ನಾವು ಇಡೀ ದೇಶಾದ್ಯಂತ ಕೂಡ ಹಲವಾರು ರೀತಿಯ ಒಂದು ಹೋರಾಟಗಳನ್ನು ಮಾಡಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದರೂ ಕೂಡ ಇವತ್ತು ಮೋದಿ ಸರ್ಕಾರ ಇದು ಮಾಡಿದ್ರೆ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಂತ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭೂಮಿಗಳನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳನ್ನು ವಹಿಸುವಂಥ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದೆ. ಜೊತೆಗೆ ಭೂಮಿ ಇಲ್ಲದೇ ಇರತಕ್ಕಂಥ ರೈತರು ಸಣ್ಣ ಪುಟ್ಟ ಗೈರಾಣಿ ಸರ್ಕಾರಿ ಭೂಮಿಗಳನ್ನು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕೂಡ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಕೂಲಿಕಾರರು ಬಡವರು ನಮಗೆ ಅಕ್ರಮ ಸಕ್ರಮ ಇದರೊಳಗಡೆ ಫಾರಂ ನಂಬರ್ 50 53 ಅರ್ಜಿಗಳನ್ನು ಸಲ್ಲಿಸ್ಕೊಂಡು ನಮಗೆ ಪಟ್ಟ ಕೊಡಿ ಅಂತೇಳಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಇವತ್ತು ಯಾವುದೇ ರೀತಿಯ ಚಕಾರ ಎತ್ತಲ್ಲ. ಅದನ್ನೇ ಇವತ್ತು ಏನು ಕೇಂದ್ರ ಸರ್ಕಾರ ಅನಿಸ್ತಾರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ನೀತಿಗಳನ್ನೇ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಅನಿಸ್ತಾರ್ತಾ ಇದೆ. ಇವತ್ತು ಚುನಾವಣೆ ಪೂರ್ವದಲ್ಲಿ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಆ 3 ಕಾಯ್ದೆಗಳನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ನಾವು ಅಧಿಕಾರಕ್ಕೆ ಬಂದರೆ ಈ 3 ಕಾಯ್ದೆಗಳನ್ನು ಕೂಡಲೇ ನಾವು ವಾಪಸ್ ಪಡ್ತೀವಿ ಅಂತೇಳಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಅವರು ಘೋಷಣೆ ಮಾಡಿಕೊಂಡಿದ್ದರು. ಬಟ್ ಇವತ್ತಿನವರೆಗೂ ಕೂಡ ಅಧಿಕಾರಕ್ಕೆ ಬಂದು 1.5 ವರ್ಷ ಆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಆ ಕಾಯ್ದೆಗಳನ್ನು ವಾಪಸ್ ಪಡೆದಿಲ್ಲ. ಆ ಎಲ್ಲ ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆಯಬೇಕು ಮತ್ತು ರೈತರ ಬೇಡಿಕೆ ಏನಿದೆ MSPಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಇಡೀ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಗೈರಾಣಿ ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥ ಎಲ್ಲ ಅರ್ಜಿದಾರರಿಗೆ ಕೂಡಲೇ ಸಮಿತಿಯ ಅರ್ಜಿಗೆ ಇದು ಸಭೆಯನ್ನು ಕರೆದು ಅರ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಪಟ್ಟ ಕೊಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಕಳೆದ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಮೆಣಸಿನಕಾಯಿ ಭಾಳಷ್ಟು ಈ ಭಾಗದಲ್ಲಿ ಬೆಳೆದಿರೋದ್ರಿಂದ ಅದು ಒಂದು ಮೆಣಸಿನಕಾಯಿ ಒಂದು ಮಾರ್ಕೆಟನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತೇಳಿ ಇದು ಮಾಡಿ ಖರೀದಿ ಕೇಂದ್ರ. ಸೊ ಇವತ್ತುವರೆಗೂ ಅದ್ರ ಯಾವುದೇ ರೀತಿಯಲ್ಲಿ ಇದಾಗಲಿಲ್ಲ. ಅದನ್ನು ಕೂಡ ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ನೆಗೆದು ಬೀಳಿಸ್ತಿರ್ತಕ್ಕಂಥ ಏನು ಇದಿದೆ ಏಮ್ಸ್ ಹೋರಾಟ ಇವತ್ತು 900 25 ದಿನಗಳಿಗೂ ಹೆಚ್ಚು ಇವತ್ತು ನಿರಂತರವಾಗಿ ಹೋರಾಟ ನಡೀತಾ ಇದೆ.
ಆ ಒಂದು ಏಮ್ಸ್ ಅನ್ನು ಕೂಡ ಇಲ್ಲಿ ಜಿಲ್ಲೆಗೆ ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಮತ್ತು ಏರ್ಪೋರ್ಟ್ ರಾಯಚೂರಿನಲ್ಲಿರತಕ್ಕಂಥ ಕಾರ್ಮಿಕ ಸಂಘಟನೆ ಜಂಟಿ ಸಮಿತಿ ಸಂಚಾಲಕ ಡಿಎಸ್ ರಾಣಬಸವ ಮಾತನಾಡಿ, ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನು ರೂಪಿಸುವ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿಯಾಗಿದೆ. ಕೆಲಸದ ಸಮಯವನ್ನು ಹೆಚ್ಚಿಸುವುದು, ಹಿಂಪಡೆಯುವುದು, ಗುತ್ತಿಗೆ ಪದ್ಧತಿ ರದ್ದುಗೊಳಿಸುವಂತೆ ಆಗ್ರಹಿಸಿ ನಡೆಯಲಿರುವ ರ್ಯಾಲಿಯಲ್ಲಿ ಕಾರ್ಮಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಜಂಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಅವತ್ತು ಚಳವಳಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡ ಇದರ ಭಾಗವಾಗಿ ಅವತ್ತು ಏನು ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಪ್ರಮುಖ ಬೇಡಿಕೆ. ಹಲವಾರು ಮುಷ್ಕರಗಳನ್ನ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಮುಷ್ಕರ ಮಾಡಿದ್ವಿ, 2 ದಿನಗಳ ಮುಷ್ಕರ. ಅದರ ನಂತರ ಕೂಡ ನಾವು ಮುಷ್ಕರವನ್ನ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕರು ಮುಷ್ಕರವನ್ನ ಮಾಡಿ ಈ 44 ಸಂಹಿತೆಗಳಿದ್ದವು, ಆ ಸಂಹಿತೆಗಳನ್ನ ಮಾರ್ಪಡಿಸಿ 4 ಲೇಬರ್ ಕೋಡ್ಗಳನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ, ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಸಭೆಯನ್ನ ಕರೆದೇನೆ. ಏಕಪಕ್ಷೀಯವಾಗಿ ಸರ್ಕಾರ ಏನು ಜಾರಿ ಮಾಡಿದ ಲೇಬರ್ ಕೋಡ್ಗಳನ್ನ ಕಾರ್ಮಿಕರ ಮೇಲೆ ಬಲವಂತವಾಗಿ ಹೇರಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ವಿರೋಧಿಸಿ ಅವತ್ತು ನಾವು ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಾರ್ಮಿಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದೀವಿ. ಜೊತೆಗೆ ಇವತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಪ್ರಶ್ನೆ ಮತ್ತು ಗುತ್ತಿಗೆ ಕಾರ್ಮಿಕರು ಇವತ್ತು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಎಲ್ಲಾ ಕಡೆ ಕೂಡ ಇವತ್ತಿನ ಗುತ್ತಿಗೆ ಕಾರ್ಮಿಕರು ಒಂದು 10,000 12,000 8,000 ಅವ್ರನ್ನ ತಗೊಳ್ಳೋದು ಬೇಕಿದ್ದಾಗ ಕೆಲಸದಾಗ ತಗೊಳ್ಳೋದು ಒಂದು ಇದ್ರ ಮೇಲೆ ಫಿಕ್ಸ್ಡ್ ಟರ್ಮ್ ಕಂಡೀಷನ್ ಅಂತೇಳಿ ಆ ಒಂದು ಕಂಡೀಷನ್ ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬಿಡೋದು, ಬೇಡ ಆದಾಗ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂತ ಒಂದು ವ್ಯವಸ್ಥಿತವಾದಂತ ಒಂದಿದು ಎಲ್ಲಾ ಫ್ಯಾಕ್ಟರಿ ವಲಯಗಳಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಆ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನ ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಗುತ್ತಿಗೆ ಪದ್ಧತಿಯನ್ನ ನೀವು ಮುಂದುವರಿಸಿದೆ ಅಂದರೆ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಇಲ್ಲದೆ ಅವರು ವರ್ಷ ಒಂದು ವರ್ಷ ಕೆಲಸ ಮಾಡೋದು, ಒಂದು 10 ತಿಂಗಳ ಕೆಲಸ ಮಾಡೋದು, ಒಂದು 2 ವರ್ಷ 3 ವರ್ಷ ಮಾಡಿ ಮತ್ತೆ ಅವರು ಹೊರಗಡೆ ಬಂದು ಕೆಲಸ ಇಲ್ಲದೆ ತಿರುಗಾಡುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈ 4 ಲೇಬರ್ ಕೋಡ್ಗಳ ಮೂಲಕ. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ, ಮಹೇಶ್ ಚಿಕಲ್ ಪರ್ವಿ, ಆಂಜನೇಯ ಕುರುಬದೊಡ್ಡಿ, ಕರಿಯಪ್ಪ ಅಚ್ಚೋಳಿ, ಶ್ರೀನಿವಾಸ್ ಕಳವಲದೊಡ್ಡಿ, ಮಲ್ಲನ್ಗೌಡ, ಗೋಪಾಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, ಐಯುವಿ ಸೆಟಪ್, ಐವಿಎಫ್, ಐಸಿಎಸ್ಐ ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಇಸ್ಟ್ರೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ ಓಟಿ, ಲೇಬರ್ ರೂಮ್, ಎನ್ಐಸಿಯು ಫೆಸಿಲಿಟಿ, ಸಿಟಿಜಿ ಯಂತ್ರ, ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್ ಆಶಾಪುರ ರೋಡ್ ರಾಯಚೂರಿಂದ. ನಾನು ಸುಮಾರು 2007 ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ 1,000 ಜನಕ್ಕೆ 20 ವರ್ಷ 18 ವರ್ಷ 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8711892336. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಎ ಆಫೀಸ್ ಹೌಸ್ ಓಲ್ಡ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್. ಡೀಲರ್ಸ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲೆಮರ, ವಾರ್ಡ್ ರೋ, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ಫೇರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಂಡ್ರೋ ಸೆಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸೆಟ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, contact Bharat Furnitures, CPS Complex, opposite Shiva Mandir,
ಪಟೇಲ್ ರೋಡ್, ರಾಯಚೂರ್. ಮೊಬೈಲ್ 9880024095. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800ರಿಂದ 1000ರವರೆಗೆ ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದೇ ಸಂಪರ್ಕಿಸಿ. ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವ್ದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾ, ರಾಯಚೂರು. ಖೇವರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾತುಶ್ರೀ ಮಹಂತಮ್ಮ ಶಿವಬಸಪ್ಪ ಗೋನಾಳ್ ಪ್ರತಿಷ್ಠಾನದಿಂದ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 15ನೇ ವರ್ಷ ವಾರ್ಷಿಕೋತ್ಸವದ ಅಂಗವಾಗಿ ನವೆಂಬರ್ 24ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ 10:30 ಮಹಂತಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಡಾ ಶರಣಪ್ಪ ಗೋನಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 15 ವರ್ಷಗಳಿಂದ ಸಂಸ್ಥೆಯಿಂದ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಾ ಬರಲಾಗುತ್ತಿದೆ. ಈ ಬಾರಿ 13 ಜನರಿಗೆ ಮಹಂತ ಶ್ರೀ ಪ್ರಶಸ್ತಿ, 7 ಜನರಿಗೆ ಮಹಂತ ಪುರಸ್ಕಾರ, 3 ಜನ ದಂಪತಿಗಳಿಗೆ ಆದರ್ಶ ದಂಪತಿಗಳು, ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿ, ಮಹಂತ ಕಾಯಕ ಯೋಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 15ನೇ ವರ್ಷದ ಮಹಂತಶ್ರೀ ಪ್ರಶಸ್ತಿ ಸಮಾರಂಭ ಮತ್ತು ಜನಪದ ಸಂಭ್ರಮ ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲ ಪ್ರತಿ ವರ್ಷ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ನಮಗೆ ಸಹಕಾರ ಕೊಡುವಂತಲ್ಲಿದ್ದಾರೆ. ನಮ್ಮ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕವಾಗಿ ಈ ಒಂದು ಜನಪದ ಅಸ್ತಿತ್ವವನ್ನು ಉಳಿಸಬೇಕಾದಂದ್ರೆ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷನಾಗಿ, ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕನಾಗಿ, ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ಅಧ್ಯಕ್ಷನಾಗಿ, ಅರಗೂರು ಚಲಮೂರ್ತಿಗಳ ಇಲಕಲ್ಲಿನ ಚಿತ್ರಗಿ ಸಂಸ್ಥಾನ ಮಠದ ಲಿಂಗೈಕ ಮಹಂತ ಶ್ರೀಗಳ ಅವರ ಒಂದು ಹೆಸರ ಮೇಲೆ ಮಹಂತ ಶ್ರೀ ಪ್ರಶಸ್ತಿ, ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿ, ಮಹಂತ ಕಾಯಕ ಯೋಗಿ ಪ್ರಶಸ್ತಿ, 12 ಮಂದಿಗೆ ಮಹಂತ ಶ್ರೀ ಪ್ರಶಸ್ತಿ, 7 ಮಂದಿಗೆ ಮಹಂತ ಪುರಸ್ಕಾರ, 3 ಜೋಡಿ ಆದರ್ಶ ದಂಪತಿ ನನ್ನ ತಂದೆ ತಾಯಿಯ ಒಂದು ಅವಿಸ್ಮರಣೆಗಾಗಿ, ಆಮೇಲೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆ, ಒಂದು ಸೇವಾ ಸಂಸ್ಥೆ, ಹೀಗೆ ಎಲ್ಲಾ ಪ್ರಶಸ್ತಿಗಳನ್ನ ಪ್ರತಿ ವರ್ಷ ಕೊಡಮಾಡ್ತಾ ಬಂದಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಸಾಧನೆಯಲ್ಲಿ ಗುರುತಿಸಿಕೊಂಡಂತ ಎಲ್ಲಾ ಸಾಧಕರನ್ನ ಸೋಧನೆ ಮಾಡುವುದರ ಮೂಲಕವಾಗಿ ಅವರನ್ನು ಗುರುತಿಸಿ ನಮ್ಮ ಸಂಸ್ಥೆ
ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ಇದಕ್ಕೆ ಎಲ್ಲ ರೀತಿಯಿಂದ ನಮ್ಮ ಸಂಸ್ಥೆ ಕಟಿಬದ್ಧವಾಗಿ ದುಡಿದು ಉತ್ತಮವಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಈ ರೀತಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸಿದ್ದಯ್ಯನಾಗಲಿ, ಶಿವಕುಮಾರಾಗಲಿ, ಇನ್ನೂ ಅನೇಕ ಸದಸ್ಯರು ನನಗೆ ಹೆಗಲುಗೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಕೊಡಮಾಡಬೇಕಾದಂತಂದ್ರೆ ಒಬ್ಬ ಜನಪದ ಗಾಯಕನಾಗಿ, ಜನಪದ ಕಲಾವಿದನಾಗಿ, ಜನಪದ ಕಲಾವಿದರನ್ನು, ಜನಪದ ಕಲಾತಂಡಗಳನ್ನು, ಜನಪದ ಅಸ್ತಿತ್ವಕ್ಕಾಗಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ, ಹಳ್ಳಿ ಹಳ್ಳಿಗೆ ಕಾರ್ಯಕ್ರಮವನ್ನು ನೀಡುವುದರ ಮೂಲಕವಾಗಿ, ಹಳ್ಳಿಯ ಒಂದು ಕಲಾವಿದರನ್ನ ಪ್ರತಿಭೆಗಳನ್ನು ಗುರುತಿಸುವುದರ ಮೂಲಕವಾಗಿ ಆ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿ ಇಂತಹ ಕಾರ್ಯಕ್ರಮವನ್ನು ನಾವು ಸತತ್ತು 15ನೇ ವರ್ಷಕ್ಕೆ ತಂದು ಮುಟ್ಟಿಸಿದ್ದೇವೆ. ಇದು ಗುರುಸ್ಮರಣೆ. ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಪ್ರತಿ ವರ್ಷ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಒಂದು ಶಕ್ತಿ ತುಂಬುತ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಒಂದು ಸ್ಫೂರ್ತಿದಾಯಕವಾಗದಂತೆ ಹೇಳ್ತಾ ಇವತ್ತೇ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳನ್ನು ಪ್ರಕಟವನ್ನ ನಮ್ಮ ಮಗಳು ಮಾಡ್ತಾ ಇದ್ದಾಳೆ. ಅತಿಥಿಗಳು, ಉದ್ಘಾಟಕರು ಯಾರು ಪಾಲ್ಗೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ, ಈಗ ಪ್ರತಿಭಾ ಗೋನಾಳ್ ಅವರು ಅದನ್ನು. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ಗೋನಾಳ್ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಳಕಲ್ ಚಿತ್ತರಗಿ ಮಠದ ಶ್ರೀ ಗುರು ಮಹಾಂತ ಸ್ವಾಮಿಗಳು, ಚಿಕ್ಸುಗೂರು ಚೌಕಿ ಮಠದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಶಾಸಕ ಡಾ ಶಿವರಾಜ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿಯನ್ನು ಮಾಜಿ ಸಚಿವ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಮಹಾಂತ ಕಾಯಕ ಯೋಗಿ ಪ್ರಶಸ್ತಿಯನ್ನು ಕೊಪ್ಪಳ ಶ್ರೀ ಕಟ್ಟಿ ಬಸವೇಶ್ವರ ಜಾನಪದ ಕಲಾ ಸಂಘದ ಶರಣಯ್ಯ ನೂರಂದಯ್ಯ ಇಟಗಿ, ಶ್ರೀ ಗುರು ರಕ್ಷೆ ಪ್ರಶಸ್ತಿಯನ್ನು ಮದರಕಲ್ನ ಶಶಿಕಲಾ ಪರ್ವತಗೌಡ ಮಾಲಿಪಾಟೀಲ್ ಆದರ್ಶ ದಂಪತಿಗಳ ಪ್ರಶಸ್ತಿಗೆ ಮಾನ್ವಿ ತಾಲೂಕಿನ ನಾಗರತ್ನ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಸಂಗಮ ರಾಚನಗೌಡ ಪಾಟೀಲ್ ಕೋಳೂರು, ಛಾಯಾ ಗೋಪಾಲ್ ಮೇಡಿಶೆಟ್ಟಿ ಇವರಿಗೆ ನೀಡಲಾಗುತ್ತದೆ. ಮಹಾಂತ ಶ್ರೀ ಪ್ರಶಸ್ತಿಯನ್ನು ಪತ್ರಿಕಾ ಕ್ಷೇತ್ರದಲ್ಲಿ ಅರವಿಂದ ಕುಲಕರ್ಣಿ, ಸಂಗೀತ ಕ್ಷೇತ್ರದಲ್ಲಿ ಭಾಗ್ಯಶ್ರೀ ಬೆಂಗಳೂರು, ಹಗಲು ವೇಷ ಕ್ಷೇತ್ರದಲ್ಲಿ ಈರಣ್ಣ ರುದ್ರಾಕ್ಷಿ, ಜಾನಪದ ಕ್ಷೇತ್ರದಲ್ಲಿ ಎಂಬಿ ನಿಂಗಪ್ಪ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ರಮೇಶ್ ಸಾಗರ್, ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ರಾಜಶೇಖರ್ ದೇನಿ, ಸಮಾಜ ಸಂಘಟನೆ ಕ್ಷೇತ್ರದಲ್ಲಿ ವೀರಪ್ಪನಗೌಡ ಪಾಟೀಲ್, ಸಮಾಜ ಕ್ಷೇತ್ರದಲ್ಲಿ ಕೆ ಖಂಡಪ್ಪ, ಮಾಮೂಲೂರು ಕೃಷಿ ಕ್ಷೇತ್ರದಲ್ಲಿ ಬಾಪುಗೌಡ ಪಾಟೀಲ್, ಸಮಾಜ ಸೇವೆಯಲ್ಲಿ ಈರಣ್ಣ ನಾಯಕ್, ಯುವ ಸಂಘಟನಾ ಕ್ಷೇತ್ರದಿಂದ ಚಂದ್ರಶೇಖರ್ ಮಾಡಗಿರಿ, ಶ್ರಮಜೀವಿ ಸಾಧನ ಕ್ಷೇತ್ರದಿಂದ ಬಸವರಾಜ್ ಬ್ಯಾಗ್ವರ್ಡ್ ಇವರಿಗೆ ನೀಡಲಾಗುತ್ತದೆ. ಮಹಾಂತ ಪುರಸ್ಕಾರ ಪ್ರಶಸ್ತಿಗೆ ಜಾನಪದ ಕ್ಷೇತ್ರದಿಂದ ಡಾಕ್ಟರ್ ಗಿರಿಯಾಜ್ ಬಾಷಾ ಬೆಂಗಳೂರು, ಯೋಗ ಕ್ಷೇತ್ರದಿಂದ ಸಿಬಿ ಪಾಟೀಲ್, ಜಾನಪದ ಕ್ಷೇತ್ರದಿಂದ ಮಲ್ಲಮ್ಮ ಅನ್ವರ್, ಗಣಕಯಂತ್ರ ಕ್ಷೇತ್ರದ ಎನ್ ಭೀಮ್ಸೇನ್, ಸಂಗೀತ ಕ್ಷೇತ್ರದಿಂದ ನರಸಿಂಹಲು, ಛಾಯಾಗ್ರಾಹಕ ಅಯ್ಯಪ್ಪ ಪಿಕಳಿಹಾಳ, ಜಾನಪದ ಕ್ಷೇತ್ರದಿಂದ ಸಣ್ಣ ನರಸಪ್ಪ ಮಾಣಿಕ್ ಇವರಿಗೆ ನೀಡಲಾಗುತ್ತದೆ. ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿಗೆ ಮಾನ್ವೀಯ ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಗಾಯತ್ರಿ ಕೆಇ ನರಸಿಂಹ, ಅತ್ಯುತ್ತಮ ಸೇವಾ ಸಂಸ್ಥೆ ಪ್ರಶಸ್ತಿ ಎಸ್ವಿ ಗ್ರಾಫಿಕ್ಸ್ ಮತ್ತು ಫ್ಲೆಕ್ಸ್ ಪ್ರಿಂಟರ್ಸ್ ಇವರಿಗೆ ನೀಡಲಾಗುತ್ತದೆ ಎಂದರು. ಸಂಜೆ 6:30ಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮ ನಡೆಯಲಿದ್ದು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮಹಾಂತೇಶ್ ಪಾಟೀಲ್ ಅತ್ತನೂರು, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸ್ಥಳೀಯ ಕಲಾವಿದರು, ತಂಡಗಳು ಭಾಗವಹಿಸಲಿವೆ ಎಂದರು. ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಯುತ ಮಣಿಪುರ ಗುರುಮಹಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಹಾಗೂ ಮಣಿಪುರ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಕೊಡಂಗಲ್ ಚೌಕಿ ಮಠ ಚಿಕ್ಕಸೂರು ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ನರಸಿಂಹಮಾಡಗಿರಿ ಅಧ್ಯಕ್ಷರು ನಗರಸಭೆ ರಾಯಚೂರು, ಶ್ರೀಯುತ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು, ಶ್ರೀಯುತ ಜಯಣ್ಣ ಅವರು ಮಾಜಿ ಅಧ್ಯಕ್ಷರು,
ಹಾಲಿ ನಗರಸಭೆ ಸದಸ್ಯ ರಾಯಚೂರು, ಶ್ರೀಯುತ ಕೆ ಶಾಂತಪ್ಪ ಅವರು ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ಒಕ್ಕೂಟ ರಾಯಚೂರು, ರವೀಂದ್ರ ಜಗ್ಗಾರ್ ಅವರು ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು, ರಾಮನಗೌಡ ಇಗ್ನೂರು ಸಮಾಜ ಸೇವಕರು ರಾಯಚೂರು, ಶ್ರೀಯುತ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಶ್ರೀಯುತ ಗಿರಿಜಾಶಂಕರ್ ಮಾಜಿ ಅಧ್ಯಕ್ಷ ಭಕ್ತಿ ಗೋಡ್ಮೈ ಸಿಲ್ಗಸೂರು, ಶ್ರೀಯುತ ಸಾವಿತ್ರಿ ಪುರುಷೋತ್ತಮ ಅಧ್ಯಕ್ಷರು ಆರ್ಯವೇದ ಸಮಾಜ ರಾಯಚೂರು, ಶ್ರೀಯುತ ಎಸ್ ಎಲ್ ಕೇಶವರೆಡ್ಡಿ ಅವರು ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು, ಶ್ರೀಯುತ ಗಣೇಶ್ ಶಾಕ್ರೆ ಅವರು ನಿವೃತ್ತ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ರಾಯಚೂರು, ಜಗನ್ನಾಥ್ ಕುಲಕರ್ಣಿ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇಲ್ಲರು ಗೋಪಾಲಯ್ಯ ಅವರು ಉದ್ದಿನದಾರ್ ಅವರು ರಾಯಚೂರು, ಡಾಕ್ಟರ್ ಎಸ್ ಬಾಲಾಜಿ ಅವರು ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಪಾಪುಂಡಪ್ಪ ಮಿರ್ಜಾಪುರ್ ಅಧ್ಯಕ್ಷರು ಉಪ್ಪಾರ ಸಮಾಜ ರಾಯಚೂರು, ಶ್ರೀಯುತ ಕೆ ಎನ್ ನಾಗರಾಜ್ ಅವರು ನಗರಸಭೆ ಸದಸ್ಯರು ರಾಯಚೂರು, ವೆಂಕಟೇಶ್ವರರಾವ್ ಅವರು ನಿವೃತ್ತ ಹಿರಿಯ ಮೋಟಾರು ವಾಹನ ನಿರೀಕ್ಷಕರು, ಶ್ರೀ ಅಶೋಕಪ್ಪಗೌಡ ಮಿರ್ಜಾಪುರ್ ಉದ್ದಿಮೆದಾರರು, ಶ್ರೀ ವಿಜಯಕುಮಾರ್ ಸರ್ಜನ್ ಉಪಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು, ಶ್ರೀಯುತ ವಿನೋದ್ ರೆಡ್ಡಿ ಜಿಲ್ಲಾಧ್ಯಕ್ಷರು ಕರವೆ ರಾಯಚೂರು, ಶ್ರೀಯುತ ಬಿಎ ಬಿರಾದರ್ ಅವರು ಈ ಸಂದರ್ಭದಲ್ಲಿ ಸಿದ್ದಯ್ಯ ಸ್ವಾಮಿ, ಎಲ್ಜಿ ಶಿವಕುಮಾರ್ ಉಪಸ್ಥಿತರಿದ್ದರು. ಕವಿತಾ ಪ್ರಕಾಶನದಿಂದ ಹೊರತರಲಾದ ಚನ್ನಬಸಪ್ಪ ಬೆಟ್ಟದೂರು ರಚಿಸಿದ ಕಂಬಳಿ ನಾಗಿದೇವ ಮತ್ತು ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ರಚಿಸಿದ ಬೆಳಗು ನಾಟಕಗಳು ನವೆಂಬರ್ 23ರಂದು ನಗರದ ಐಎಂಎ ಸಭಾಂಗಣದಲ್ಲಿ ಸಂಜೆ 6 ಗಂಟೆಗೆ ಲೋಕಾರ್ಪಣೆಯಾಗಲಿವೆ ಎಂದು ಪ್ರಕಾಶನದ ಮುಖ್ಯಸ್ಥ ಗಣೇಶ್ ಅಮೀನ್ಗಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನವಿ ಬಸವ ಕೇಂದ್ರ ಮತ್ತು ಲೋಹಿಯ ಪ್ರತಿಷ್ಠಾನ ರಾಯಚೂರುಗಳ ಸಹಯೋಗದಲ್ಲಿ ಐಎಂಎ ಸಭಾಂಗಣದಲ್ಲಿ ನಾಟಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಕೃತಿಯನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾನವೀಯ ನಿವೃತ್ತ ಶಿಕ್ಷಣ ಅಧಿಕಾರಿ ಡಿಜಿ ಕರ್ಕಿ ಹಳ್ಳಿ ಅವರು ವಹಿಸಲಿದ್ದಾರೆ. ಅತಿಥಿಗಳಾಗಿ ಅಯ್ಯಪ್ಪ ಹುಡ, ಆಂಜನೇಯ ಜಾಲಿಬೆಂಚಿ, ಗಣೇಶ್ ಅಮೀನ್ಗಡ, ಡಾ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಬಸವ ಕೇಂದ್ರದ ಅಧ್ಯಕ್ಷ ರಾಚನಗೌಡ, ಮಾನವಿ ಬಸವ ಕೇಂದ್ರದ ಅಧ್ಯಕ್ಷ ಎಂ ರಂಗಪ್ಪ, ಲೋಹಿಯ ಪ್ರತಿಷ್ಠಾನದ ಕೆ ಗಿರಿಜಾ, ರಾಜಶೇಖರ್, ಭೀಮನಗೌಡ ಇಟಗಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಪುಸ್ತಕ ಬಿಡುಗಡೆ ನಂತರ ಕೌದಿ ನಾಟಕ ಪ್ರದರ್ಶನವಾಗಲಿದೆ ಎಂದರು. ಮಾನವೀಯ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಬೆಳಗುವಂತಹ ನಾಟಕ, ಅವರ ತಂದೆಯವರ ಚನ್ನಬಸಪ್ಪ ಬೆಟ್ಟದೂರು ತಂದೆಯವರು ಅವರು ಬರೆದ ಕಂಬಳಿ ನಾಟಕ, ಆ ನಾಟಕ ಮತ್ತು ಡಾಕ್ಟರ್ ಬೆಳಗು ನಾಟಕ ಎರಡು ಸೇರಿ ಸಂಕಲನ ಇದು. ಈ ಪುಸ್ತಕ ಬಿಡುಗಡೆ ನಾಡಿದ್ದು ಶನಿವಾರ 23ನೇ ತಾರೀಕು ಸಂಜೆ 6 ಗಂಟೆಗೆ ಐಎಂಎ ಹಾಲು ಹಳೆ ದವಾಖಾನೆ ಹತ್ತಿರ ಇದೇ ರಾಯಚೂರು ಬಿಡುಗಡೆ ಆಗ್ತಿದೆ. ಈ ಪುಸ್ತಕವನ್ನ ಎಸ್ ಜಿ ಸಿದ್ದರಾಮಯ್ಯ ಹಿರಿಯ ಸಾಹಿತಿಗಳು ಚಿಂತಕರು ಬಿಡುಗಡೆ ಮಾಡ್ತಾರೆ. ಆಮೇಲೆ ಅಧ್ಯಕ್ಷತೆಯನ್ನ ಡಿ ವಿ ಕರ್ಕಿ ಹೇಳಿದ್ದ ನಿವೃತ್ತ ಶಿಕ್ಷಣಾಧಿಕಾರರು ವಹಿಸ್ತಾರೆ. ಆಮೇಲೆ ಅತಿಥಿಗಳಲ್ಲಿ ಸಾಹಿತಿಗಳಾದ ಅಯ್ಯಪ್ಪ ಯಹುಡ, ಆಮೇಲೆ ಆಂಜನೇಯ ಜಾಲಿಬೆಂಚಿ, ಆಮೇಲೆ ಪುಸ್ತಕ ಪರಿಚಯವನ್ನು ಭಾಗವಹಿಸಿದ ಸರ್ವಮಂಗಳ ಸಕ್ರಿ ಅವರು ಕೃತಿ ಪರಿಚಯಿಸ್ತಾರೆ. ಆಮೇಲೆ ಗೌರವ ಕೊಟ್ಟಿದ್ದಂತ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಆಮೇಲೆ ರಾಜನಗೌಡ, ಎಂ ರಂಗಪ್ಪ, ಗಿರಿಜಾ ರಾಜಶೇಖರ್ ಅವರು ಭಾಗವಹಿಸ್ತಾರೆ. ಆಮೇಲೆ ಇವರು ಕೂಡ ನಮ್ಮ ಭೀಮನಗೌಡರು ಇರ್ತಾರೆ, ಜೊತೆಗೆ ವಿರೂಪಾಕ್ಷಪ್ಪನವರು ಅವರು ಇರ್ತಾರೆ. ಇಷ್ಟು ಈ ಕೃತಿ ಪರಿಚಯ. ಮುಖ್ಯವಾಗಿ ಈ ನಾಟಕದ ವಿಶೇಷ ಏನಂದ್ರೆ 68ರಲ್ಲಿ ನಾಗಿದೇವ ಕುರಿತು ಸ್ವಾತಂತ್ರ್ಯ ಹೋರಾಟಗಾರರಾದ ಬಸವಪ್ರಭು ಪಾಟೀಲ್ ಬೆಟ್ಟದೂರವರ ತಂದೆ ಚನ್ನಬಸಪ್ಪ ಬೆಟ್ಟದೂರವರು ಈ ನಾಟಕ ಬರೆದಿದ್ರು. ಪ್ರದರ್ಶನ ಆಗಿರಲಿಲ್ಲ. ಒಂದು 2 ತಿಂಗಳ ಹಿಂದೆ ನಾನು ಅಲ್ಲಿ ಮಾನವಿಗೆ ಹೋದಾಗ ನಾನು ಗೌದಿ ನಾಟಕ ಆಡಿಸ್ಲಿಕ್ಕೆ ಹೋದಾಗ ಅವರು ಪರಿಚಯ ಆಗಿ ಹೀಗೆ ಹಿಂಗೆ ನನ್ನದೊಂದು ಬೆಳಗು ನಾಟಕ ಇದೆ ಅಂತ ಕೊಟ್ಟರು. ಆಮೇಲೆ ಅವರ ತಂದೆಯವರ ನಾಟಕ ಕುರಿತು ಕೊಟ್ಟಾಗ ಪ್ರಕಾಶನ ಮಾಡೋಣ ಅಂತ ಅನ್ನಿಸಿ ಈ ಪುಸ್ತಕವನ್ನು ಪ್ರಕಟಿಸ್ತಾ ಇದ್ದೀವಿ. ಇದು ಇಷ್ಟು ಮಾಹಿತಿ. ಇದು ಬಸವಾದ ತತ್ವ ಮತ್ತು ಶರಣ ತತ್ವ ಎರಡೂ ನಾಟಕಗಳು ಅವರ ತಂದೆ ಮತ್ತು ಮಗ ಒಟ್ಟಿಗೆ ಸೇರಿ ಪ್ರಕಟವಾಗುವಂತಹ ನಾಟಕಗಳು ಅಪರೂಪ ಆಗಿರಬಹುದು. ಆದ್ರೆ ಅಪರೂಪ ಅಂತ ಬಿಡಿಬಿಡಿಯಾಗಿ ಪ್ರಕಟ ಆಗಿರ್ಬೋದು ತಂದೆ ಮಗಂದು, ಆದ್ರೆ ತಂದೆ ಮತ್ತು ಮಗನ ನಾಟಕಗಳು ಒಟ್ಟಿಗೆ ಪ್ರಕಟ ಆಗ್ತಿರೋದು ಅಪರೂಪ ಮೊದಲು ಅಂತ ಹೇಳಲ್ಲ. ನಾಗಿದೇವ ಸ್ವಲ್ಪ ಭಕ್ತ, ಈ ಶರಣ ತತ್ವ ಆ ಕಾಲದಲ್ಲಿ ಶರಣರ ಕಾಲದಲ್ಲಿ ಇದ್ದಂತಹ ಭಕ್ತ, ಅವನು ಭಕ್ತಿ ನಿಷ್ಠೆಯನ್ನು ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಈಗ ನಾ ಕತೆ ಹೇಳ್ಬಿಟ್ರಂತಂದ್ರೆ ಆ ಎಡ್ಜಸ್ಟ್ ಹೇಳುವ ಸ್ಟೋರಿ ಅಲ್ಲ, ಕರೆಕ್ಟ್ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಪೂರ್ವಲ್ಲದು ಈ ಶರಣರ ಕಾಲದಲ್ಲಿ ಇದ್ದಂತಹ ಭಕ್ತ, ಅವನ ಭಕ್ತಿ ನಿಷ್ಠೆಯನ್ನ ಪ್ರಶ್ನಿಸುವಂತಹ ಭಕ್ತಿ ನಿಷ್ಠೆಯನ್ನ ಪ್ರದರ್ಶಿಸುವಂತಹ ಘಟನೆಗಳನ್ನ ಆಧರಿಸಿದ ನಾಟಕ. ಈ ಸಂದರ್ಭದಲ್ಲಿ ಭೀಮನಗೌಡ ಇಟಗಿ, ವಿರೂಪಾಕ್ಷಿ ಗಣದಾಳ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರ್ಗೆ ಭೇಟಿ ನೀಡಿ. ಇವರ ಹತ್ತಿರ
ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9, 4, 8, 4, 6, 4, 5, 3, 1.5, 10, 1.5, 7, 1.5, 8, 1.5, 5, 1.5, 3, 1.5, ಇನ್ನು ಹಲವು ಸೈಜ್ಗಳಲ್ಲಿ ದೊರೆಯುತ್ತವೆ. ಮತ್ತೆ ಕಿತ್ತಡ ನಿಮ್ಮ ಮನೆಯ ಬಾಗಿಲು ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ: HKGN ಕಾಂಪ್ಲೆಕ್ಸ್, ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ರಿಕಗ್ನೈಸ್ಡ್ ಬೈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಉನ್ನತ ಶಿಕ್ಷಣದ ಕನಸು ನನಸು ಮಾಡಿಕೊಳ್ಳುವ ಅವಕಾಶ. ರಾಯಚೂರಿನಲ್ಲಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿ ಮಾಡುತ್ತಿರುವವರಿಗೆ, ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿರುವ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ, ಉನ್ನತ ಪದವಿ ಪಡೆಯಬೇಕೆನ್ನುವ ಗೃಹಿಣಿಯರಿಗೆ ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಿಜಿ ಕೋರ್ಸಸ್, ಎಂಎ, ಎಂಎಸ್ಸಿ, ಎಂಕಾಂ, ಎಂಬಿಎ, ಎಂಸಿಎ, ಎಂಎಸ್ಡಬ್ಲ್ಯೂ, ಎಂ ಲ್ಯಾಬೊರೇಟರಿ ಅಂಡ್ ಐಎಸ್ಸಿ, ಅವಧಿ 2 ವರ್ಷ. ಯುಜಿ ಕೋರ್ಸಸ್, ಬಿಎಸ್ಸಿ, ಬಿಕಾಂ, ಬಿಸಿಎ, ಬಿಎಸ್ಡಬ್ಲ್ಯೂ, ಬಿಎ, ಬಿಬಿಎ, ಅವಧಿ 3 ವರ್ಷ. ವಿಶೇಷ ಸೂಚನೆ: KSOU ಸರ್ಟಿಫಿಕೇಟ್ ಆರ್ ಎಲಿಜಿಬಲ್ ಫಾರ್ ಆಲ್ ಗವರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಪಿಜಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ, ನೇರವಾಗಿ ಪ್ರವೇಶ ನೀಡಲಾಗುವುದು. ಕೊನೆಯ ದಿನಾಂಕ 30/10/2024. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜಶ್ರೀನಿವಾಸ್ ಪ್ರಾಚಾರ್ಯರು. ಮೊಬೈಲ್ ನಂಬರ್ 9916941389. ಸ್ಥಳ: ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮ್ಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ. ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7 ಉದ್ಘಾಟನೆಯಾಗಲಿದೆ. ಕೇವಲ 99 ಪ್ರಾರಂಭ. ಲಿಂಗಸೂಗೂರು ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 9483770202. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಹೇರುಂಡಿ ಗ್ರಾಮದ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸದ ಮನೆಗಳನ್ನು 2009 ಸರ್ವೆ ಮಾಡಿದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. 2009 ಭಾರಿ ಮಳೆಯಿಂದಾಗಿ ನೆರೆ ಹಾವಳಿ ಉಂಟಾಗಿ ಹೇರುಂಡಿ ಗ್ರಾಮದ ಜನರು ಮನೆಗಳು ಕಳೆದುಕೊಂಡಿದ್ದರು. ಅಂದಿನಿಂದ ಸರ್ಕಾರದಿಂದ ಇದುವರೆಗೂ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಮನೆಗಳನ್ನು ಹಂಚಿಕೆ ಮಾಡಿಲ್ಲ ಎಂದು ದೂರಿದರು. 2009 ಸರ್ವೆ ಮಾಡಿ ಗುರುತಿಸಿ ಫಲಾನುಭವಿಗಳನ್ನು ಬಿಟ್ಟು ಹೊಸದಾಗಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ನೆರೆ ಸಂತ್ರಸ್ತರ ಮನೆಗಳನ್ನು ಹಂಚಲು ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು. ನೆರೆ ಸಂತ್ರಸ್ತರಿಗೆ ಮನೆಗಳನ್ನು ಹಂಚುವಲ್ಲಿ ತಾರತಮ್ಯ ಮಾಡಿ ರಾಜಕೀಯ ಪ್ರಭಾವದಿಂದಾಗಿ ಅರ್ಹ ಸಂತ್ರಸ್ತರಿಗೆ ಮನೆಗಳನ್ನು ನೀಡುತ್ತಿಲ್ಲ, ಮನೆಗಳನ್ನು ಕಳೆದುಕೊಂಡವರಿಗೆ ಮನೆಗಳು ವಿತರಣೆ ಮಾಡಿಲ್ಲ ಎಂದರು. ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ 2009 ಸರ್ವೆ ಮಾಡಿ ತಯಾರಿಸಿ ಪಟ್ಟಿಯಲ್ಲಿ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಣೆ ಮಾಡುವಂತೆ ಕ್ರಮ ವಹಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳಿಗೆ ಒದಗಿಸಿಕೊಡಬೇಕು. ನಿರ್ಲಕ್ಷ್ಯ ವಹಿಸಿದ ತಾಲೂಕು ದಂಡಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಅನರ್ಹ ಫಲಾನುಭವಿಗಳಿಗೆ ಮನೆಗಳ ಹಕ್ಕುಪತ್ರ ನೀಡಿದ ಅಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ, ಸಹಾಯಕ ಆಯುಕ್ತರು, ತಹಸೀಲ್ದಾರ್ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. 159 ಮನೆಗಳು ಮಂಜೂರಿಯಾಗಿದ್ದು 109 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಉಳಿದ 50 ಖಾಲಿ ಫ್ಲಾಟ್ಗಳು ಇದ್ದು ಕಡುಬಡವರಿಗೆ ಹಂಚಿಕೆ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ವಿಷಯ, ದೇವದುರ್ಗ ತಾಲೂಕಿನ ಇರುಂಡಿ ಗ್ರಾಮದಲ್ಲಿ ನೆರೆ ಸಂತ್ರಸ್ತರ ಪುನರ್ವಸತಿ ಮನೆಗಳನ್ನು 2009 ಸರ್ವೆ ಮಾಡಿದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಕುರಿತು ಮಾನ್ಯರೇ, ಈ ವಿಷಯ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ಒತ್ತಾಯಿಸಿದ್ರೆ ದಿನಾಂಕ 28/9/2009 ದಿನಾಂಕ 2/10/2009 ಬಿದ್ದ ಭಾರೀ ಮಳೆಯಿಂದಾಗಿ ಇವರುಗಳು ಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡಿರುತ್ತಾರೆ. ಆದರೆ ಸರ್ಕಾರದಿಂದ ಇದುವರೆಗೂ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಮನೆಗಳನ್ನು ಹಂಚಿಕೆ ಮಾಡಿರುವುದಿಲ್ಲ. ಈ ವಿಷಯವಾಗಿ ಪ್ರಸ್ತುತ 2009 ಸರ್ವೆ ಮಾಡಿ ಗುರುತಿಸಲಾದ ಫಲಾನುಭವಿಗಳನ್ನು ಬಿಟ್ಟು ಹೊಸದಾಗಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ನೆರೆ ಸಂತ್ರಸ್ತರಿಗೆ ಮನೆಗಳನ್ನು ಹಂಚಲು ಹುನ್ನಾರ ನಡೆಸಿರುವುದು ಕಂಡು ಬಂದಿರುತ್ತದೆ. ನೆರೆ ಸಂತ್ರಸ್ತರ ಮನೆಗಳನ್ನು ಹಂಚುವಲ್ಲಿ ತಾರತಮ್ಯ ಮಾಡಿ ರಾಜಕೀಯ ಬೆರೆಸಿ ನಿಜವಾದ ಮನೆಗಳನ್ನು ಕಳೆದುಕೊಂಡ ನೆರೆ ಸಂತ್ರಸ್ತರಿಗೆ ಮನೆಗಳನ್ನು ವಿತರಣೆ ಮಾಡಿರುವುದಿಲ್ಲ. ಆದ ಕಾರಣ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ 2009 ಸರ್ವೆ ಮಾಡಿ ತಯಾರಿಸಿ ಪಟ್ಟಿಯಲ್ಲಿ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಣೆ ಮಾಡುವಂತೆ ಕ್ರಮ ಕೈಗೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಕೂಲಂಕುಷವಾಗಿ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳನ್ನು ಗುರುತಿಸದೆ ಏಕಾಏಕಿ ಕೆಲವು ಅಧಿಕಾರಿಗಳು ದುಡ್ಡಿನ ಆಮಿಷಕ್ಕೆ ಒಳಗಾಗಿ 2009 ತಯಾರಾದ ಪಟ್ಟಿಯಲ್ಲಿ ಇದ್ದ ಫಲಾನುಭವಿಗಳನ್ನು ಕೈಬಿಟ್ಟು ಮನಸ್ಸಿಗೆ ಬಂದಂತಹ ಹಾಗೆ 2009 ಪಟ್ಟಿಯಲ್ಲಿ ಹೆಸರು ಇರಲಾರದ ವ್ಯಕ್ತಿಗಳಿಗೆ ಹಕ್ಕುಪತ್ರ ನೀಡಿರುವುದು ಖಂಡನೀಯ. ಹಕ್ಕುಪತ್ರ ನೀಡಬೇಕಾದರೆ ತಾಲೂಕು ದಂಡಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರಿಗೆ ಆದೇಶ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಯಾರು ನೆರೆ ಸಂತ್ರಸ್ತರಾಗಿದ್ದಾರೆ ಅಂಥವರನ್ನು ಗುರುತಿಸಿ ಪಟ್ಟಿ ತಾಲೂಕು ತಹಸೀಲ್ದಾರರಿಗೆ ನೀಡಬೇಕಾಗಿತ್ತು. ಆದರೆ ಕೆಲವು ರಾಜಕಾರಣಿಗಳು ಹಾಗೂ ಕಿಡಿಗೇಡಿಗಳ ಮಾತು ಕೇಳಿ ಮನಸ್ಸಿಗೆ ಬಂದ ಹಾಗೆ ಹಂಚಿಕೆ ಮಾಡಿದ್ದಾರೆ. ಉದಾಹರಣೆಗೆ ಕರಡಿಗುಡ್ಡೆ ಮತ್ತು ಊರಿನಲ್ಲಿ ಡಂಗೂರು ಸಾರಿ ಹಕ್ಕುಪತ್ರ ವಿತರಿಸಬಹುದಾಗಿತ್ತು. ಆದರೆ ಎಲ್ಲ ಕಾನೂನು ಗಾಳಿಗೆ ತೂರಿ ಮನಸ್ಸಿಗೆ ಬಂದವರಿಗೆ ಹಕ್ಕುಪತ್ರ. ಈ ಸಂದರ್ಭದಲ್ಲಿ ಸಂಘಟನೆ ಸಂಚಾಲಕರಾದ ಹನುಮಂತಪ್ಪ ಮನ್ನಾಪುರೆ, ಆಂಜನೇಯ, ಹೊನ್ನಪ್ಪ, ಲಕ್ಷ್ಮಣ್, ನೀಲಕಂಠ, ಯಲ್ಲಪ್ಪ, ನರಸಿಂಹ್ಲು ಸೇರಿದಂತೆ ಅನೇಕರಿದ್ದರು. ಏರ್ವನ್ಸ್ನಲ್ಲಿರುವ ಫೆಡರಲ್ ಶಿಕ್ಷಣ ಸಮೂಹಗಳ ವತಿಯಿಂದ ಮಾಣಿಕ್ ಪ್ರಭು ದೇವಸ್ಥಾನದ ಅಂಧತ್ವ ಉಳ್ಳ ಶಾಲಾ ಮಕ್ಕಳಿಗೆ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ಕಿಟ್ಟನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಂಧತ್ವ ಉಳ್ಳ ಶಾಲಾ ಮಕ್ಕಳಿಗೆ ಶಾಲೆ ಮುಖ್ಯಗುರುಗಳಾದ ಶ್ರೀಮತಿ ರೇಖಾ ಅವರು ಅಂಧತ್ವ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾಗಿದ್ದು ಕಂಡುಬರುತ್ತದೆ. ಹೀಗಾಗಿ ಸಾಮಾನ್ಯ ಮಕ್ಕಳನ್ನು ಈ ಮಕ್ಕಳಿಗೆ ಹೋಲಿಸಿದಲ್ಲಿ ಸಂಪೂರ್ಣ ಪ್ರತಿಭೆ ಮತ್ತು ಚುರುಕುತನ ವ್ಯತ್ಯಾಸವಾಗಿ ಆಡುವುದಾಗಲಿ, ಬರೆಯುವುದಾಗಲಿ, ಓದುವುದಾಗಲಿ, ಕ್ರೀಡೆಯಲ್ಲಾಗಲಿ, ಸಾಮಾನ್ಯ ಸ್ಪರ್ಧೆಗಳಲ್ಲಿ ಮುಂದಾಳತ್ವ ವಹಿಸುವುದಕ್ಕೆ ಮನಸ್ಸಿನ ಏಕಾಗ್ರತೆಯೇ ಕಾರಣವೆಂದು ತಿಳಿಸಿದರು. ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಸತ್ಯನಾರಾಯಣ ಮಾತನಾಡಿ ಸಂಸ್ಥೆಯು ಕೈಗೊಂಡ ಈ ಕಾರ್ಯಕ್ರಮವನ್ನು ಪ್ರಶಂಸಿಸಿದರು. ಮುಖ್ಯ ಗುರುಗಳಾದ ಕುಮಾರಿ ಶ್ರೀಲೇಖಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮಕ್ಕಳಿಗೆ ತಮ್ಮ ತರು ಮನಧನದಿಂದ ನೀಡಿದ ದಿನನಿತ್ಯ ಉಪಯೋಗಿಸುವ ವಸ್ತುಗಳು ಹಂಚಿಕೊಂಡಿರುವುದು ನಮಗೆ ಸಂತಸ ಮೂಡಿದೆ ಎಂದರು. ಸಂಸ್ಥೆ ಅಧ್ಯಕ್ಷರಾದ ಮೊಹಮ್ಮದ್ ಅಬ್ದುಲ್ ಹೈಫಿರೋಜ್ ಮಾತನಾಡಿ ಅಂಧತ್ವ ಉಳ್ಳ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಗುರುತಿಸಿ ಕೊಂಡಾಡಿದರು. ಕೊನೆಗೆ ಸಂಸ್ಥೆಯ ಶಿಕ್ಷಕಿ ವಂದನಾರ್ಪಣೆ ನೆರವೇರಿಸಿದರು. ಯಾರದೋ ಖಾತೆಗೆ
ಮತ್ತಾರದ್ದೋ ಪಿಂಚಣಿಯನ್ನು ಜಮಾ ಮಾಡುವ ಮೂಲಕ ಕಂದಾಯ ಇಲಾಖೆ ಎಡವಟ್ಟು ಮಾಡಿಕೊಂಡಿದ್ದು ಇದರಿಂದ ಪಿಂಚಣಿ ವಂಚಿತ ವೃದ್ಧ ದಂಪತಿಗಳು ಕಣ್ಣೀರು ಹಾಕಿದ್ದಾರೆ. ಸಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದ ನಿವಾಸಿ ಬಸಮ್ಮ ಅವರಿಗೆ ಬರಬೇಕಿದ್ದ ಪಿಂಚಣಿ ಹಣ ಬೇರೆ ಯಾರದೋ ಖಾತೆಗೆ ಜಮೆಯಾಗಿದೆ. ಪ್ರತಿ ತಿಂಗಳು 1200 ರೂಪಾಯಿ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡೆಯುತ್ತಿದ್ದ ಬಸಮ್ಮ ಅವರಿಗೆ ಕಳೆದ 4 ತಿಂಗಳಿನಿಂದ ಹಣ ಜಮಾ ಆಗಿಲ್ಲ. ಚಿಕಿತ್ಸೆ, ಔಷಧಿ, ಮನೆಗೆ ವಸ್ತುಗಳ ಖರೀದಿಗೆ ಹಣವಿಲ್ಲದೆ ಪರದಾಡುತ್ತಿದ್ದಾರೆ. ಪಿಂಚಣಿ ಹಣಕ್ಕಾಗಿ ಕರಿಯಪ್ಪ ಹಾಗೂ ಬಸಮ್ಮ ದಂಪತಿ ನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಮಾಡಿದ ಎಡವಟ್ಟಿನಿಂದ ವೃದ್ಧ ದಂಪತಿಗೆ ಇದೀಗ ಕಣ್ಣೀರು ಹಾಕುವಂತಾಗಿದೆ. ಬಸಮ್ಮ ಎಂಬ ಹೆಸರಿನ ಮತ್ತೊಂದು ಬ್ಯಾಂಕ್ ಖಾತೆ ಲಿಂಕ್ ಮಾಡಿದ್ದರಿಂದ ಇವರಿಗೆ ಬರಬೇಕಿದ್ದ ಹಣ ಬರುತ್ತಿಲ್ಲ. ಹೀಗಾಗಿ ಸಮಸ್ಯೆ ಪರಿಹರಿಸುವಂತೆ ವೃದ್ಧ ದಂಪತಿ ನಿತ್ಯ ಕಚೇರಿಗೆ ಅಲೆದಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ ಎದುರು ಕಣ್ಣೀರು ಹಾಕಿದರು. ಬಸಮ್ಮ ಹಾಗೂ ಕರಿಯಪ್ಪ ದಂಪತಿ ಸದ್ಯ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದ್ದು ಕಳೆದ 4 ತಿಂಗಳಿನಿಂದ ಬರಬೇಕಿದ್ದ ಪಿಂಚಣಿಯನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಪಿಡಿಒ ಪರೀಕ್ಷೆ, 12 ಜನರ ಮೇಲೆ ಕೇಸ್ ದಾಖಲಿಸಿರುವುದು ಖಂಡನೀಯ, ಉನ್ನತ ಮಟ್ಟದ ತನಿಖೆ ನಡೆಸಲಿ ಡಾ. ರಜಾಕ್ ಉಸ್ತಾದ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನಡೆ ಖಂಡಿಸಿ 26ರಂದು ರಾಜ್ಯವ್ಯಾಪ್ತಿ ಜನಜಾಗೃತಿ ಅಭಿಯಾನ, ಕೆಜಿ ವೀರೇಶ್. ಗೋನಾಳ ಪ್ರತಿಷ್ಠಾನದಿಂದ ನವೆಂಬರ್ 24ರಂದು ಮಹಾಂತಶ್ರೀ ಸೇರಿ ಹಲವು ಪ್ರಶಸ್ತಿ ಪ್ರದಾನ, ಜಾನಪದ ಸಂಭ್ರಮ, ಡಾ. ಶಾಣಪ್ಪ ಗೋನಾಳ. ಇಪ್ಪತ್ತರಂದು ಕಂಬಳಿ, ನಾಗಿದೇವ ಮತ್ತು ಬೆಳಗು ನಾಟಕ ಕೃತಿಗಳ ಲೋಕಾರ್ಪಣೆ, ಗಣೇಶ್ ಅಮೀನ್ಗಡ. ಹೇರುಂಡಿ ಅರ್ಹ ನೆರೆ ಸಂತ್ರಸ್ತರಿಗೆ ಮನೆಗಳ ಹಕ್ಕುಪತ್ರ ವಿತರಣೆಗೆ ಒತ್ತಾಯಿಸಿ ಮನವಿ. ಫೆಡರಲ್ ಶಿಕ್ಷಣ ಸಂಸ್ಥೆ ವತಿಯಿಂದ ಅಂಧತ್ವವುಳ್ಳ ಮಕ್ಕಳಿಗೆ ದಿನನಿತ್ಯ ಉಪಯೋಗಿಸುವ ವಸ್ತುಗಳ ವಿತರಣೆ. ಮತ್ತು ಯಾರದೋ ಖಾತೆಗೆ ಪಿಂಚಣಿ ಹಣ ಜಮಾ, ಕಂದಾಯ ಇಲಾಖೆ ಎಡವಟ್ಟು, ಕಣ್ಣೀರು ಹಾಕಿದ ದಂಪತಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರು ಜನರ ಚಿರಪರಿಚಿತ ಮಾಣಿಕ ನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇದೀಗ ಹೊಚ್ಚ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವ್ದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ, ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಅಡ್ಮಿಷನ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. PG ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ, ನೇರವಾಗಿ ಪ್ರವೇಶ ನೀಡಲಾಗುವುದು. ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್, ಜಮ್ಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಮಂಗಳ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ ಪೇಟ್, ರಾಯಚೂರು. SAKA ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್, 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್. With luxury rooms faculty, fully centralized AC halls, wide parking areas facilities. Visit SAKA Convention Hall, Shekhar Nagar, IP Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗುವ